ತಿರುಪತಿ ಅಂದರೆ ಸಾಮಾನ್ಯವಲ್ಲ, ಒಂದೊಂದು ಶಿಲೆಯೂ ಕೂಡ ಒಂದೊಂದು ಅತ್ಯಂತ ಪವಿತ್ರವಾಗಿರತಕ್ಕಂತಹ ಜಾಗ ಅದು. ಸಿದ್ಧ ಪುರುಷ ಚಾರಣ ಗಂಧರ್ವರುಗಳ ಋಷಿಮುನಿಗಳ ದೇವಾನುದೇವತೆಗಳ ಸನ್ನಿಧಾನ ಇರುವಂತಹ ಪವಿತ್ರವಾದ ಒಂದು ಪರಿಸರ, ಪವಿತ್ರವಾದ ಪರಿಸರ ಅಂತ. ವೆಂಕಟೇಶ ಕಲ್ಯಾಣ ಬೇರೆ ಬೇರೆ ಪುರಾಣಗಳು ಹೇಳ್ತವೆ, ಯಾವಾಗ ಭಗವಂತ ಭೂಮಿಗೆ ಬರಬೇಕು ಅಂತ ತೀರ್ಮಾನ ಮಾಡಿದ್ನಂತೆ, ಭೂಮಿಗೆ ಒಂದು ಸರಿ ಬರಬೇಕು ಅಂತ. ಇನ್ನೂ ವಿಚಿತ್ರ ಅಂದರೆ ದೇವತೆಗಳೇ ಭೂಮಿಗೆ ಬರಬೇಕು ಅಂತ ಅಂದುಕೊಳ್ತಾರಂತೆ, ದೇವತೆಗಳೇ ಭೂಮಿಗೆ ಬರಬೇಕು ಅಂತ ಅಂದ್ಕೊಳ್ತಾರೆ. ಯಾಕೆ ಅಂದರೆ ಅವ್ರು ಹೇಳ್ತಾರೆ, ಈ ಏನಾದರೂ ಯತ್ಕಿಂಚಿತ್ ಸಾಧನೆ ಆಗಬೇಕಾದರೆ ಭೂಮಿಗೆ ಬರಬೇಕು ಅಂತ. ಏನಾದರೂ ಸಾಧನೆ ಆಗಬೇಕಾದ್ರೆ, ಇದು ಪಾಪ ಸಾಧನೆಯೋ ಹೌದು ಪುಣ್ಯ ಸಾಧನೆಯೋ ಹೌದು, ನಿಮಗೆ ಅತಿಯಾಗಿ ಪಾಪ ಮಾಡಬೇಕು ಅಂತಿದ್ದರೆ ಭೂಮಿಗೆ ಬನ್ನಿ, ಅತಿಯಾಗಿ ಪುಣ್ಯವನ್ನು ಗಳಿಸಿಕೊಳ್ಳಬೇಕು ಅಂತ ಇದ್ದರೆ ಭೂಮಿಗೆ ಬನ್ನಿ ಅಂತ. ಸಾಮಾನ್ಯ ಅಲ್ಲ, ಭೂಮಿಗೆ ನಾವು ಮಾನವರಾಗಿ ಬರೋದು ಅದು ಸಾಮಾನ್ಯವಾದ ಸಂಗತಿಗಳಲ್ಲ. ಈ ಭಾರತದಲ್ಲಿ ದೇವತೆಗಳು ಕೂಡ ಹುಟ್ಟಬೇಕು, ಅವತಾರ ಮಾಡಬೇಕು ಅಂತ ಬಯಸ್ತಾರೆ. ಯಾಕೆ ಅಂದರೆ ಇದರಷ್ಟು ಯೋಗ, ಇದರಷ್ಟು ಆ ಪುಣ್ಯ ಸಾಧನೆ ಇನ್ಯಾವುದರಿಂದಲೂ ಕೂಡ ಸಾಧ್ಯ ಇಲ್ಲ, ಆದ್ದರಿಂದ ನಾವಿಲ್ಲಿ ಬರಬೇಕು ಅಂತ ಹೇಳ್ತಾರೆ. ಇನ್ನೂ ಹೇಳ್ತಾರೆ, ಈ ಮಾನವರ ಭಾಗ್ಯ ಬಹಳ ದೊಡ್ಡದ್ದು ಅಂತ ದೇವಾನುದೇವತೆಗಳು ಹೊಗಳ್ತಾರೆ. ಅದು ಭಾಗವತ ಹೇಳ್ತಾ ಇದೆ, ಯಾವುದೋ ಗ್ರಂಥ ಅಲ್ಲ, ಭಾಗವತ ಹೇಳುತ್ತೆ. ಅಹೋ ಅಮೀಶಾಂ ಕಿಮಕಾರಿ ಶೋಭನಂ ಪ್ರಸನ್ನ ಏಷಾಂ ಸ್ವಿದುತ ಸ್ವಯಂ ಹರಿಹಿ ಏರ್ ಜನ್ಮ ಲಬ್ಧಂ ಋಷು ಭಾರತಾಜರೆ ಮುಕುಂದ ಶೈವೋಪೈಕಂ ಸ್ಪೃಹಾಹಿಹ. ಭಗವಂತ ಇವರಿಗೆಲ್ಲ ಎಷ್ಟು ಅನುಗ್ರಹ ಮಾಡಿದ್ದಾನೆ ಅಂತ ದೇವತೆಗಳು ನಮ್ಮನ್ನು ನೋಡಿ ಹೊಗಳ್ತಾರಂತೆ, ಎಷ್ಟು ಪುಣ್ಯ ಮಾಡಿದ್ದಾನೆ. ಯಾಕೆ ಅಂದರೆ ತನ್ನ ಭಗವಂತನನ್ನು ತಿಳಿದುಕೊಳ್ಳಿಕ್ಕೆ ಇವ್ರಿಗೊಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾನಲ್ಲ ಅಂತ ದೇವತೆಗಳೇ ನಮ್ಮನ್ನು ಹೊಗಳ್ತಾ ಇದ್ದಾರೆ. ಅದರಿಂದ ಹೇಳ್ತಾರಂತೆ, ಕಲ್ಪಾಯುಷಾಂ ಸ್ಥಾನ ಜಯಾತ್ ಪುನರ್ಭವಾತ್. ನೋಡ್ರಿ, ಒಂದು ಕಲ್ಪದವರೆಗೆ ಸ್ವರ್ಗದಲ್ಲಿ ವಾಸ ಮಾಡೋದಕ್ಕಿಂತ, ಒಂದು ಕಲ್ಪದವರೆಗೆ ಸ್ವರ್ಗದಲ್ಲಿ ವಾಸ ಮಾಡೋದಕ್ಕಿಂತ ಒಂದು ಕ್ಷಣ ಭರತ ಭೂಮಿಯಲ್ಲಿ ಹುಟ್ಟಿದರೆ ಸಾಕಿತ್ತು ಅಂತ ಕೇಳ್ತಾರೆ. ಒಂದು ಕ್ಷಣ ಈ ಭರತ ಭೂಮಿಯಲ್ಲಿ ಹುಟ್ಟಿದರೆ ಸಾಕು, ಅದೇ ದೊಡ್ಡದಾದಂಥ ಒಂದು ಐಶ್ವರ್ಯ ಅಂತ ಹೇಳ್ತಾರೆ. ಹೀಗೆ ಇಂತಹ ಆ ಒಂದು ವಿಶಿಷ್ಟವಾದ ಪುಣ್ಯ ಭೂಮಿ ಅಂತ ಕರೆಸಿಕೊಂಡ ಭಾರತದಲ್ಲಿ ಋಷಿಮುನಿಗಳು ಸಾಂಸ್ಕೃತಿಕವಾಗಿ ಸೈದ್ಧಾಂತಿಕವಾಗಿ ಹಲವಾರು ಕೊಡುಗೆಗಳನ್ನು ಕೊಡ್ತಿದ್ದಾರೆ. ಅದೇ ರೀತಿಯಲ್ಲಿ ಕೆಲವೊಂದು ಯಾತ್ರಾ ಸ್ಥಳಗಳು ನಮ್ಮ ಮೈ ಮನಗಳನ್ನು ಪುಳಕಿತಗೊಳಿಸ್ತಾ ಇವೆ, ಪವಿತ್ರಗೊಳಿಸ್ತಾ ಇವೆ, ನಮ್ಮ ಜೀವನವನ್ನು ಪಾವನಗೊಳಿಸ್ತಾ ಇವೆ. ಅಂತಹ ಒಂದು ಇವುಗಳಲ್ಲಿ ತಿರುಪತಿ ಈ ಒಂದು ಕ್ಷೇತ್ರ ವಿಶಿಷ್ಟ ಭೂವೈಕುಂಠ ಅಂತ ಕರೆಸಿಕೊಂಡಂಥ ಒಂದು ಕ್ಷೇತ್ರ. ಈ ಲೋಕದಲ್ಲಿಯೇ ಇದರಷ್ಟು ಮತ್ತೊಂದು ಕ್ಷೇತ್ರ ಮತ್ತೊಂದಿಲ್ಲ ಅಂತ ಹೇಳ್ತಾರೆ. ಅದನ್ನು ಯಾಕೆ ಅದರ ಇಷ್ಟದ ಮಟ್ಟಿಗಿನ ಪವಿತ್ರತೆಗೆ ಕಾರಣ ಏನು, ಅಥವಾ ಅಲ್ಲಿ ಯಾವುದರಿಂದ ಮಹತ್ವ ಬಂತು, ಇವೆಲ್ಲವನ್ನು ಕೂಡ ಇವತ್ತಿನ ವಿಷಯದ ನನ್ನ ಸಬ್ಜೆಕ್ಟು. ಈ ನಾವು ಟಿ ವಿಯಲ್ಲಿ ನೋಡ್ತಿರ್ತೇವೆ, ಯಾವುದೋ ಒಂದು ತಿರುಪತಿಗೆ ಅಷ್ಟು ಶಕ್ತಿಯನ್ನು ಕೊಟ್ಟದ್ದು ಯಾವುದು ಅಂತ ಒಬ್ಬನ ಪ್ರಶ್ನೆ ಮಾಡ್ತಾನೆ, ಅಲ್ಲಿ ಮತ್ತೆ ಯಾವುದೋ ಒಂದನ್ನು ಉತ್ತರವನ್ನಾಗಿ ನೀಡುತ್ತಾರೆ. ಒಂದು ಎಷ್ಟು ವಿಚಿತ್ರ ಅಂದರೆ, ದೇವರಿಗೂ ಕೂಡ ಶಕ್ತಿ ಬಂದದ್ದು ಮತ್ತಾವುದರಿಂದಲೋ ಅಂತ ಹೇಳ್ತಾರೆ ಅಂತ. ಯಾವುದರಿಂದಲೋ ಶಕ್ತಿಯನ್ನು ತಿರುಪತಿಯ ಶ್ರೀನಿವಾಸನಿಗೆ ಹೇಳ್ತೇವೆ, ಅಲ್ಲಿ ಯಾವುದೋ ಯಂತ್ರವನ್ನು ಪ್ರತಿಷ್ಠೆ ಮಾಡಿದರೂ ಶ್ರೀನಿವಾಸನಿಗೆ ಶಕ್ತಿ ಬಂತು ಅಂತ. ಇನ್ಯಾವುದೋ ಅಲ್ಲಿ ಒಂದು ಬಂತು, ಆದ್ದರಿಂದಾಗಿ ಆ ದೇವಸ್ಥಾನಕ್ಕೆ ಆ ಜಾಗಕ್ಕೆ ಅಷ್ಟು ಪ್ರಾಶಸ್ತ್ಯ, ಇಷ್ಟು ಜನ ಬರಲಿಕ್ಕೇನು ಕಾರಣ ಅಂದರೆ ಇನ್ಯಾವುದೋ ಅಲ್ಲೇನೋ ಒಂದು ಕಾರಣ. ಅಂತೂ ಕೆಲವೊಮ್ಮೆ ನೋಡಿದ್ರೆ ಭ್ರಾಂತಿ ಬರುವ ಸಾಧ್ಯತೆಗಳಿರುತ್ತೆ. ನಿಜವಾಗಿಯೂ ಆ ಪ್ರತಿಮೆಯಲ್ಲಿ ಅಲ್ಲಿರುವ ಭಗವಂತನಲ್ಲಿ ಅಷ್ಟು ಶಕ್ತಿ ಇದೆಯೋ ಇಲ್ಲೋ ಅಂತ. ನಾವು ಎಷ್ಟೇ ಶಕ್ತಿಯನ್ನು ಆಕರ್ಷಿಸಿದರೂ ಕೂಡ ಆ ಸ್ಥಳಕ್ಕೆ ಒಂದು ವಿಶಿಷ್ಟವಾದ ಒಂದು ಮಹತ್ವ ಅನ್ನೋದು ಇರಬೇಕು. ಆ ಸ್ಥಳದಲ್ಲಿರುವಂಥ ಮಹತ್ವ ಅದು ಜಾಗೃತವಾಗಲಿಕ್ಕೆ ಅನುಗ್ರಹೋನ್ಮುಖವಾಗಲಿಕ್ಕೆ ಕಾರಣ ಆಗ್ತದೆ. ನೋಡಿ, ಸ್ವಯಂ ವ್ಯಕ್ತ ಕ್ಷೇತ್ರಗಳು ಅಂತ ಇದ್ದಾವೆ, ಮತ್ತು ಆಚಾರ್ಯರಿಂದ ಪ್ರತಿಷ್ಠಿತವಾಗಿರುವಂಥ ಕ್ಷೇತ್ರಗಳು. ಇಲ್ಲಿ ತಿರುಪತಿಯ ಶ್ರೀನಿವಾಸ ಸ್ವಯಂ ವ್ಯಕ್ತ ಕ್ಷೇತ್ರ, ತಾನೇ ಬಂದು ನಿಂತ ಕ್ಷೇತ್ರ. ಉಡುಪಿಯ ಶ್ರೀಕೃಷ್ಣ ಆಚಾರ್ಯರಿಂದ ಪ್ರತಿಷ್ಠಿತನಾಗಿರುವಂತಹ ಭಗವಂತ. ಕೆಲವೊಮ್ಮೆ ಅಲ್ಲೇನಾಗ್ತದೆ, ನಮ್ಮ ವಿಷಯದ ಕೆಲವೊಂದು ಅಶುದ್ಧಿಗಳು ನಡೆದರೆ ಭಗವಂತನಲ್ಲಿ ಸದಾ ಒಂದು ಅನುಗ್ರಹೋನ್ಮುಖತೆ ಅಂತನ್ನುವಂಥ ಒಂದಿರುತ್ತೆ. ಅಂದರೆ ನೀವು ಬಂದು ಕೇಳಿದ್ರಿ, ಈ ಭಗವಂತ
ಅನುಗ್ರಹೋನ್ಮುಖನಾಗ್ತಾನೆ. ನೀವೇನು ಕೇಳಬೇಕು ಭಗವಂತನಲ್ಲಿ ಅಂದರೆ ಅದು ಇದು ಕೇಳೋದಲ್ಲ, ನನಗೆ ಅನುಗ್ರಹಿಸು, ಅನುಗ್ರಹೋನ್ಮುಖನಾಗು. ನನ್ನ ವಿಷಯದಲ್ಲಿ ದೇವರ ಸನ್ನಿಧಾನ ಇಲ್ಲ ಅಂತಿಲ್ಲ, ಅಲ್ಲಿ ನಿತ್ಯ ನಿರಂತರವಾದ ಸನ್ನಿಧಾನ ಅಲ್ಲಿರುತ್ತೆ, ನಿತ್ಯ ನಿರಂತರ ಸನ್ನಿಧಾನ ಅಲ್ಲಿರುತ್ತೆ. ಎಲ್ಲಿ ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ, ಆಚಾರ್ಯರಿಂದ ಮಹಾತ್ಮರಿಂದ ಪ್ರತಿಷ್ಠಿತವಾಗಿರುವಂತಹ ಕ್ಷೇತ್ರಗಳಲ್ಲಿ ಭಗವಂತನ ನಿತ್ಯ ನಿರಂತರ ಸನ್ನಿಧಾನ ಇದ್ದೇ ಇರುತ್ತೆ. ಆದರೆ ಅಲ್ಲಿ ಶಕ್ತಿ ಅನ್ನೋದು ಅನುಗ್ರಹೋನ್ಮುಖವಾಗಿರಲ್ಲ. ಆದರೆ ಯಾವಾಗ ಪುನಃ ಪುನಃ ಅಲ್ಲಿ ಶುದ್ಧಿಯನ್ನು ನಾವು ನಡೆಸ್ತೇವೆ, ಅಶುದ್ಧಿಯಾದಾಗ ಅನುಗ್ರಹೋನ್ಮುಖತೆ ಸರಿಯುತ್ತೆ. ಯಾವಾಗ ನಾವು ಶುದ್ಧಿಯನ್ನು ಮಾಡುತ್ತೇವೆ, ಉದಾಹರಣೆಗೆ ಉತ್ಸವಾದಿಗಳು, ಬ್ರಹ್ಮಕಲಶಾದಿಗಳು, ಅಭಿಷೇಕಾದಿಗಳು ಇವೆಲ್ಲವೂ ನಾವು ನಡೆಸ್ತೇವೆ ಅಂತಾದರೆ ಅನುಗ್ರಹೋನ್ಮುಖತೆ ಅಲ್ಲಿಗೆ ಬರುತ್ತೆ ಅಂತ. ಆದ್ದರಿಂದ ಇಂತಹ ಭಗವಂತನೇ ತಾನಾಗಿ ಆರಿಸಿಕೊಂಡ ದಿವ್ಯ ಕ್ಷೇತ್ರ ತಿರುಮಲ ಕ್ಷೇತ್ರ, ತಾನಾಗಿ ಆರಿಸಿಕೊಂಡ ಕ್ಷೇತ್ರ. ಯಾವಾಗ ಭೃಗು ಮಹರ್ಷಿಗಳು ಭಗವಂತನ ಎದೆಗೆ ತನ್ನ ಪಾದವನ್ನಿಟ್ಟರು, ಆ ನಂತರದಲ್ಲಿ ಪದ್ಮ ಮಹಾಲಕ್ಷ್ಮಿ ಕಲ್ಲಾಪುರಕ್ಕೆ ಹೊರಟೋದ್ಲು. ಆದರೆ ಆ ಭಗವಂತ ತಾನಲ್ಲಿರಬಾರದು ಅಂತ ಹೇಳಿ ಮತ್ತು ಯಾವುದಾದ್ರೂ ಒಂದು ಕ್ಷೇತ್ರವನ್ನು ನಾನು ಆಯ್ಕೆ ಮಾಡಿಕೊಳ್ಳಬೇಕು ಅಂತ ಹೇಳಿ ಸೀದ ಬಂದವನೇ ನಾರದರನ್ನು ಕೇಳುತ್ತಾನೆ. ನಾರದರೂ ಕೂಡ ಸೂಚಿಸ್ತಾರೆ ಈ ಒಂದು ತಿರುಪತಿಯ ಕ್ಷೇತ್ರವನ್ನು. ಆ ಒಂದು ಕ್ಷೇತ್ರವನ್ನು ಇವರು ಭಗವಂತನು ಕೂಡ ಆಯ್ಕೆ ಮಾಡಿಕೊಳ್ಳುತ್ತಾನೆ. ಇಲ್ಲಿ ನಮಗೆ ಅತ್ಯಂತ ಆಪ್ತವಾಗುವ ಸಂಗತಿ ಅಂತಂದರೆ ಇದು ಆತ್ಮೋದ್ಧಾರಕ್ಕೂ ಕಾರಣ, ವಂಶೋದ್ಧಾರಕ್ಕೂ ಕಾರಣವಾದದ್ದು ಈ ಕ್ಷೇತ್ರ ಅಂತ. ಇವತ್ತಿನ ವಂಶದ ಸ್ಥಿತಿಗತಿಗಳು ಶೋಚನೀಯವಾದ ಒಂದು ಸ್ಥಿತಿಗತಿಗಳು. ಅದಕ್ಕೆ ಹೇಳ್ತಾರೆ ವಂಶೋದ್ಧಾರ ಅನ್ನೋದು ಆಮೇಲಿನ ಪ್ರಶ್ನೆ, ಮೊದಲು ಆತ್ಮೋದ್ಧಾರ ನೀನು ಮಾಡಬೇಕು ಅಂತ, ಮೊದಲಿಗೆ ಆತ್ಮೋದ್ಧಾರ ಆಗಲಿ ಅಂತ. ಯಾಕೆಂದರೆ ಇವತ್ತು ನಾವು ಎಲ್ಲದರ ಬಗ್ಗೆಯೂ ಚಿಂತನೆ ನಡೆಸ್ತೇವೆ, ನನ್ನ ಬಗ್ಗೆ ನಾನು ಚಿಂತನೆ ಮಾಡಲ್ಲ ಅಂತ. ಆತ್ಮೋದ್ಧಾರ, ನೀವು ಅಲ್ಲಿಗೆ ಹೋದರೆ ಆತ್ಮೋದ್ಧಾರ ಅದು ಎರಡು, ಅಂಜನಾದೇವಿ ತಪಸ್ಸು ಮಾಡಿದ ಜಾಗ ಆಕಾಶಗಂಗೆ ತಿರುಮಲ ಕ್ಷೇತ್ರ, ಅಂಜನಾದೇವಿ ತಪಸ್ಸು ಮಾಡಿದ ಜಾಗ, ನಮ್ಮ ಆಚಾರ್ಯ ಮಧ್ವರು ಹನುಮಂತರಾಗಿ ಹುಟ್ಟಿದ ಜಾಗ. ಆದ್ದರಿಂದ ನೀವು ಅಲ್ಲಿಗೆ ಹೋಗಿ ನೀವು ಸೇವೆ ಮಾಡೋದರಿಂದ ಒಂದು ಆಚಾರ್ಯರ ಅನುಗ್ರಹದಿಂದ ಆತ್ಮೋದ್ಧಾರ, ತತ್ವಜ್ಞಾನ ಅದರ ಮೂಲಕವಾಗಿ ಆತ್ಮೋದ್ಧಾರ. ಆಮೇಲೆ ಅಂಜನಾದೇವಿಗೆ ಆಂಜನೇಯನಾಗಿ ವಾಯುದೇವರು ಹುಡ್ತಾರೆ, ಆದ್ದರಿಂದ ನಿಮ್ಮ ವಂಶವೂ ಕೂಡ ಅಭಿವೃದ್ಧಿಯಾಗ್ತದೆ. ಆದ್ದರಿಂದ ತಿರುಮಲಕ್ಕೆ ಹೋಗಬೇಕಾದರೆ ಒಂದು ಆತ್ಮೋದ್ಧಾರ ಮತ್ತು ವಂಶೋದ್ಧಾರ. ಇಲ್ಲಪ್ಪ ನಮಗೆ ಮಕ್ಕಳಿದ್ದಾರೆ ಯೋಚನೆ ಇಲ್ಲ ಅಂತ ಅನ್ಕೋಬೇಡ್ರಿ. ಪುತ್ರ ಪುನ್ನಾಮ ನರಕಾತ್ ತ್ರಾಯತೇತಿ ಪುತ್ರ, ಇರುವಂಥ ಮಕ್ಕಳು ಯಾವ ಸ್ಥಿತಿಯಲ್ಲಿದ್ದಾರೆ ಅಂತ ನಿಮ್ಮ ನಿಮಗೆ ಗೊತ್ತಿರುತ್ತೆ. ಹೋಗಿ ಅಲ್ಲಿ ಕೇಳಿ, ತಿಮ್ಮಪ್ಪ ನೋಡಪ್ಪ ನನ್ನ ಸರಿದಾರಿ ತೋರಿಸಪ್ಪ ಅಂತ. ಕನಿಷ್ಠ ಬ್ರಾಹ್ಮಣರಾಗಿದ್ದರೆ ಬ್ರಾಹ್ಮಣ್ಯ ಉಳಿಲಿ, ಮಾಧ್ವರಾಗಿದ್ದರೆ ಮಾಧ್ವತನ ವೈಷ್ಣವತ್ವ ಉಳಿಲಿ, ಹಿಂದೂಗಳಾಗಿದ್ದರೆ ಹಿಂದುತ್ವ ಉಳಿಲಿ ಅಂತ ಎಲ್ಲವನ್ನೂ ಕೇಳುವಂತಹ ಶೋಚನೀಯವಾದ ಸ್ಥಿತಿ ಇವತ್ತಿನ ದಿನ ಅಂತ. ನೀವು ಕಂಡದ್ದನ್ನು ಕೇಳಬೇಕಾಗಿದೆ, ಯಾಕೆಂದರೆ ಯಾವುದರಲ್ಲೂ ಗ್ಯಾರಂಟಿ ಇಲ್ಲ. ಯಾಕೆ ಅಂದರೆ ನಮ್ಮಲ್ಲಿ ಸಂಸ್ಕೃತಿಯ ಕೊರತೆ ಆದ್ದರಿಂದ ಇವೆಲ್ಲ ಸ್ಥಿತಿಗತಿಗಳು ಅಂತ. ನಮ್ಮ ಭಗವಂತ ಇದ್ದಾನೆ, ಅದರ ಜೊತೆಗೆ ನಾವು ಒಳಗಡೆ ಸಂಸ್ಕೃತಿಯನ್ನು ಬೆಳೆಸ್ಕೊಂಡ್ರೆ ಆಗ ಒಂದು ಯಾವಾಗಲೂ ಎಚ್ಚರ ಇರುತ್ತೆ ಅಂತ. ಯಾವಾಗಲೂ ಎಚ್ಚರದ ಸ್ಥಿತಿಯಲ್ಲಿರುತ್ತೆ ಒಳಗಿನ ಆತ್ಮ, ಒಳಗಿನ ಮನಸ್ಥಿತಿ. ಆದ್ದರಿಂದ ಇಂತಹ ಒಂದು ಆತ್ಮೋದ್ಧಾರ ಮತ್ತು ವಂಶೋದ್ಧಾರಕ್ಕೆ ಕಾರಣವಾಗುವಂತಹ ಒಂದು ಕ್ಷೇತ್ರ ಆ ಒಂದು ತಿರುಮಲ ಕ್ಷೇತ್ರ. ಆದ್ದರಿಂದ ಇಂತಹ ಆ ಎರಡನ್ನು ಕೂಡ ನೆನೆಸಿಕೊಳ್ಳ್ರಿ ಅಂತ ಹೇಳ್ತಾ ಆನಂತರದಲ್ಲಿ ಹೇಳ್ತಾರೆ, ಅವುಗಳಲ್ಲಿ ಸುಮಾರು 66 ಕೋಟಿ ತೀರ್ಥಗಳನ್ನು ತಿರುಮಲ ಕ್ಷೇತ್ರದಲ್ಲಿ ಗುರುತಿಸ್ತಾರೆ ಪೌರಾಣಿಕರು. ನಮ್ಮ ಹಿಂದಿನವರು ಶಾಸ್ತ್ರಗಳಲ್ಲಿ 66 ಕೋಟಿ ತೀರ್ಥಗಳನ್ನು ಕೇವಲ ತಿರುಮಲದಲ್ಲಿ ಗುರುತಿಸ್ತಾರೆ. ಆದರೆ ಅದರಲ್ಲಿ ಇವತ್ತು ಪ್ರಧಾನ ಅಂತ ಗುರುತಿಸಿಕೊಳ್ಳುವ ತೀರ್ಥಗಳು 104 ತೀರ್ಥಗಳು. ಇನ್ನು ಅದರಲ್ಲಿಯೂ ಕೂಡ ಇನ್ನೂ ಸಾರಭೂತವಾಗಿರುವಂಥ ತೀರ್ಥಗಳು 24 ತೀರ್ಥಗಳನ್ನು ಹೇಳ್ತಾರೆ. ಅದರಿಂದ ಇಂತಹ 24 ತೀರ್ಥಗಳು ಅತ್ಯಂತ ಪ್ರಧಾನವಾದ ತೀರ್ಥ. ಇವತ್ತು ನಾವು ಹೋಗಿ ಬರುವಂಥ ಒಂದೇ ಒಂದು ತೀರ್ಥ ಸ್ವಾಮಿ ಪುಷ್ಕರಣಿ. ಇವತ್ತಿನ ಸಮಾಜಕ್ಕೆ ಗೊತ್ತಿಲ್ಲದೇ ಇರುವಂಥ ಸಂಗತಿ ಅಂದರೆ ಅದು ಎರಡು ಪುಷ್ಕರಣಿ ಸೇರಿ ಒಂದಾದದ್ದು. ಒಂದು ವರಾಹ ಪುಷ್ಕರಣಿ, ವರಾಹ ತೀರ್ಥ, ಇನ್ನೊಂದು ಸ್ವಾಮಿ ಪುಷ್ಕರಣಿ ತೀರ್ಥ. ಇದು ಇವತ್ತೇನಾಗಿದೆ, ನೀರಿನ ಅಭಾವವೋ ಅಥವಾ ಸ್ಥಳದ ಅಭಾವವೋ, ಅಲ್ಲಿನ ಆಡಳಿತದ ವ್ಯವಸ್ಥೆಯೋ
ಎರಡರ ಮಧ್ಯದಲ್ಲಿ ಇದ್ದಂತಹ, ನಿಮಗೆಲ್ಲ ಪರಿಚಯ ಇರುತ್ತೆ, ನಾವೆಲ್ಲ ನೋಡಿಲ್ಲ ಅಷ್ಟೇ, ಎರಡರ ಮಧ್ಯದಲ್ಲಿ ಇದ್ದಂತಹ ಒಂದು ಇದನ್ನು ಒಡೆದು ಹಾಕಿ ಅದನ್ನು ಒಂದೇ ದೀರ್ಘವಾದಂಥ ಪುಷ್ಕರಣಿಯನ್ನಾಗಿಸಿದ್ದಾರೆ. ಹೀಗೆ ಇದರಲ್ಲಿ ಅತ್ಯಂತ ಸ್ವಾಮಿ ಪುಷ್ಕರಣಿ ತೀರ್ಥ ಅತ್ಯಂತ ಪ್ರಧಾನವಾದ ತೀರ್ಥ. ಇದರಲ್ಲಿ ಸರಸ್ವತೀ ದೇವಿಯ ಸರಸ್ವತಿಯ ಸಾನ್ನಿಧ್ಯವನ್ನು ಚಿಂತನೆ ಮಾಡಿ ಅಂತ ಹೇಳ್ತಾರೆ.